ಹತ್ತಿರ ಸುವರ್ಣ ಮಿಲನ 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 ನಮಸ್ಕಾರ ಸರ್. ಹೇಳಿ ಮೇಡಮ್. ನನ್ನ ಹೆಸರು ಐಶ್ವರ್ಯ ಅಂತ. ನಾನು ಕೆಲಸಕ್ಕೋಸ್ಕರ ಹುಡುಕ್ತಾ ಇದ್ದೀನಿ. ನಿಮ್ಮ ಅಂಗಡಿಲಿ ಒಂದು ಕೆಲಸ ಸಿಗ್ಬೋದಾ? ಇದಕ್ಕೂ ಮುಂಚೆ ಎಲ್ಲಾದರೂ ಕೆಲಸ ಮಾಡಿದ್ರಾ? ಅಂದರೆ ವ್ಯಾಪಾರ ಮಾಡಿ ಅಭ್ಯಾಸ ಇದೆಯಾ? ಹಾಂ, ಅಭ್ಯಾಸ ಇದೆ. ಇದಕ್ಕೂ ಮುಂಚೆ ನಂದೇ ಒಂದು ಚಿಕ್ಕ ಹೋಟೆಲ್ ಇಟ್ಕೊಂಡಿದ್ದೆ. ಸರಿ ಸರಿ, ಕೆಲಸ ಕೊಡ್ತೀನಿ. ಆದರೆ ಇದು ಹೋಟ್ಲ್ ವ್ಯಾಪಾರದ ಥರ ಅಲ್ಲ. ಇಲ್ಲಿ ಕಸ್ಟಮರ್ ಹತ್ರ ನಗ ನಗ್ತಾ ಚೆನ್ನಾಗಿ ಮಾತಾಡಬೇಕು, ಆಗ ವ್ಯಾಪಾರ ಚೆನ್ನಾಗಾಗುತ್ತೆ. ಇಲ್ಲಿ ತಾಳ್ಮೆ ಮುಖ್ಯ. ಆಗತ್ತಾ? ಖಂಡಿತ ಆಗತ್ತೆ ಸರ್. ಸರಿ, ಯಾವಾಗಿಂದ ಕೆಲಸಕ್ಕೆ ಬರ್ತೀರಾ? ಯಾವಾಗಿಂದ ಯಾಕೆ, ಈಗಲಿಂದನೆ ಶುರು ಮಾಡ್ತೀನಿ. ಸರಿ, ಒಳ್ಳೆಯದು. ನಾನು ಹೇಳಿದ್ದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಓಕೆ ಮಾ. ಪ್ರಶಾಂತ್ ಬಾಪ ಇಲ್ಲಿ. ಹೇಳಿ ಅಣ್ಣ. ಇವ್ರಿಗೆ ನಮ್ಮ ಅಂಗಡಿಲಿ ಬಟ್ಟೆ ನೇತಾಕೋದು, ಆಮೇಲೆ ನಮ್ಮ ಅಂಗಡಿಲಿ ಏನಾರು ವರ್ಕ್ ಇದೆ ಹೇಳ್ಕೊಡಿ. ಓಕೆ. ಇಲ್ಲ, ಯಾವ ಅಂಗಡಿ ನಮ್ಮದು? ಅಯ್ಯೋ ಇಲ್ಲ, ಯಾವುದು ಅಂಗಡಿ ರೀ, ನನಗೆ ನೆನಪಾಗ್ತಿಲ್ಲ. ಒಂದು ನಿಮಿಷ ಇರಿ, ಹೇಳ್ತೀನಿ ರೀ. ಐಶ್ವರ್ಯ, 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 ನೀನೇ ನಿಲ್ಲಿದ್ಯಾ? ಅದು ನಾನು ಇವತ್ತನೇ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಅಲ್ಲ ಕಣೆ, ನಿನಗೆ ಕೆಲಸ ಬೇಕಾಗಿದ್ದರೆ ನಮ್ಮ ಮನೆಗೆ ಬರೋದಲ್ವಾ? ಅದ್ಬಿಟ್ಟು ಇಲ್ಲಿ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿದ್ಯಲ್ಲ, ಬಾ ಮನೆಗೆ ಹೋಗೋಣ. ನೋಡಿ, ನಾನು ಈಗ ತಾನೇ ಇಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ, ಇದನ್ನ ಬಿಟ್ಟು ಬರೋಕ್ಕಾಗಲ್ಲ. ಸರಿ ಇರು. ನೋಡಿ, ಇವಳು ನಮಗೆ ತುಂಬ ಬೇಕಾದ ಹುಡುಗಿ, ನಮ್ಮನೆ ಕೆಲ್ಸಕ್ಕೆ ಬೇಕು. ನಿಮ್ಮ ಅಂಗಡಿ ಕೆಲಸಕ್ಕೆ ನಾನು ಬೇರೆಯವ್ರನ್ನ ಕಳಿಸ್ಕೊಡ್ತೀನಿ. ಇವಳನ್ನ ನಮ್ಮ ಜೊತೆ ಕಳಿಸಿ. ಇಲ್ಲ, ನೀನು ಸುಮ್ಮನೆ ಬಾ, ಯಾಕೆ ತೊಂದರೆ ಕೊಡ್ತೀಯ? ಅಲ್ಲ ರೀ, ನಾನು ಏನು ಹೇಳ್ತೀನಿ ಅಂದರೆ. ನೀನು ಏನು ಹೇಳೋದು ಬೇಕಾಗಿಲ್ಲ, ಅವ್ರು ವ್ಯಾಪಾರ ಮಾಡಲಿ, ನಡಿ. ನೀನು ರೀ ರೀ, ನನ್ನ ಮಾತು. ಐಶ್ವರ್ಯ, ಐಶ್ವರ್ಯ ಬಟ್ಟೆ ಅಂಗಡಿಲಿ ಕೆಲಸ ಮಾಡ್ತಿದ್ದಾಳ ಅಂದ್ರೆ ಹೋಟೆಲ್ ಏನಾಯ್ತು? ಇಲ್ಲ, ಏನೋ ಸಮಸ್ಯೆ ಆಗಿದೆ ಅನ್ಸುತ್ತೆ. ಅಲ್ಲ ರೀ, ಹೆಣ್ ಕೊಟ್ಟ ಅತ್ತೆ ಕಣ್ ಕೊಟ್ಟ ದೇವ್ರು ಅಂತಾರೆ, ಅಂತದ್ರಲ್ಲಿ ಅವ್ರಿಗೆ ಕಲ್ಲು ಹೊಡಿತೀರಾ? ಅಯ್ಯೋ, ನಿನಗೆ ಹೊಡೆಯೋದಕ್ಕೆ ಹೋದೆ, ಅದು ಮಿಸ್ ಆಗಿ ನಿಮ್ಮ ಅಮ್ಮಂಗೆ ಬಿತ್ತು, ನಾನೇನು ಮಾಡಲಿ? ಅದು ಬಿಡು, ನೀನು ಯಾಕೆ ನಮ್ಮ ಜೊತೆ ಬರೋದಕ್ಕೆ ಹೋದೆ? ನಿಮಗೆ ಜೊತೆಗೆ ಯಾರಾದರೂ ಬೇಕು ಅಂದಿದ್ರೆ ಚಿಂತನನ್ನು ಅಥವಾ ಮಾವನ ಕರ್ಕೊಂಬರೋಕ್ಕಾಗ್ತಿರ್ಲಿಲ್ವಾ? ನಾನೇನು ಮಾಡಲಿ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂದೆ. ನಾನು ಜೊತೆಗೆ ಬರ್ತೀನಿ ಅಂದರು, ಬೇಡ ಅಂತ ಹೇಳೋಕ್ಕಾಗಲಿಲ್ಲ, ಅದಕ್ಕೆ ಜೊತೆಗೆ ಬಂದೆ. ನಿಮ್ಮಮ್ಮ ಒಳ್ಳೆ ನಕ್ಷತ್ರಕ್ಕಂತಾರೆ, ನೀನು ಹಿಂದೆನೇ ಬಂದು ನನಗೆ ಹಿಂಸೆ ಕೊಡ್ತೀಯಾರೆ. ನನಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ನಿಮ್ಮಿಬ್ಬರ ಮದುವೆ ಯಾವಾಗ ಆಗೋದು? ಆದಷ್ಟು ಬೇಗ ಆಗ್ತೀವಿ ಕಂದ. ಆದ್ರೆ ಏನ್ ಮಾಡೋದು, ನಿಮ್ಮ ಅಜ್ಜಿಗೆ ನಿಮ್ಮ ಅಪ್ಪನ ಕಂಡ್ರೆ ಇಷ್ಟನೇ ಇಲ್ಲ. ರೀ, ನನ್ಗೆ ಅಷ್ಟೊಂದು ಟೈಮ್ ಇಲ್ಲ ರೀ. ನಾನೇನಾದ್ರೂ ಹೋಗೋದು ಲೇಟ್ ಆದ್ರೆ ಅಮ್ಮ ಇಲ್ಲಿಗೆ ಹುಡ್ಕೊಂಡು ಬಂದ್ಬಿಡ್ತಾರಷ್ಟೆ. ಅವ್ರಿಗಂತೂ ನನ್ನ ಕಷ್ಟ ಅರ್ಥ ಆಗಲ್ಲ, ನಿನಗಾದ್ರೂ ಅರ್ಥ ಆಗೋದು ಬೇಡವಾ? ಅಷ್ಟೊಂದು ಕಷ್ಟ ಆದ್ರೆ ಅಮ್ಮನ ಒಪ್ಪಿಸಿ ಬೇಗ ನನ್ನ ಮದ್ವೆ ಮಾಡ್ಕೊಳ್ಳಿ. ಸದ್ಯಕ್ಕಂತೂ ನನಗೆ ಟೈಮ್ ಇಲ್ಲ, ಬರ್ಲಾ? ಪ್ರಾರ್ಥನಾ, ಪ್ರಾರ್ಥನಾ. ಅಯ್ಯೋ ರೀ, ಅಮ್ಮ ಬರ್ತಿದ್ದಾರೆ, ನಾನು ಇನ್ನು ಬರ್ತೀನಿ. ಬಾಯ್ ಕಂದ. ಬಾಯ್ ಅಮ್ಮ. ಹುಡುಗಿ ಪ್ರಾರ್ಥನಾ,
ಎಷ್ಟೊತ್ತೆ ಕಾಲು ತೊಳ್ಕೊಂಡ್ ಬರೋದಕ್ಕೆ? ಅಮ್ಮ ಅದು ಅಲ್ಲಿ ನೀರು ಬರ್ತಿರ್ಲಿಲ್ಲ. ಸರಿ ಬಾ ಹೋಗೋಣ. ಅದು ಏನು ಹುಡುಗಿರೋ, ಅದು ಎಷ್ಟೊತ್ತು ಮಾಡ್ತಿರೋ. ನನ್ನ ಗಂಡನ್ ಕಳ್ಕೊಂಡ ಮೇಲೆ ನಂಗೆ ದಿಕ್ಕು ಅಂತ ಇದ್ದವರು ನಮ್ಮ ಮಾವ ಒಬ್ರೆ. ಈಗ ಅವ್ರನ್ನ ದೂರ ಮಾಡಿ ನನ್ನ ಒಂಟಿ ಮಾಡಿಬಿಟ್ಟೆ. ಈಗ ನನಗೋಸ್ಕರ ಅಂತ ಇರೋದು ನನ್ನ ಮಗಳು ಮಾತ್ರ. ನನ್ನ ಮಗುಗೋಸ್ಕರ ನೀನು ಎಷ್ಟೇ ಕಷ್ಟ ಕೊಟ್ಟರು ನಾನು ಸಹಿಸ್ಕೋತೀನಿ. ನೀನು ಈ ಪರೀಕ್ಷೆಯಲ್ಲಿ ನೀನು ಗೆಲ್ತೀಯೋ ಅಥವಾ ನಾನು ಗೆಲ್ತೀನೋ ನೋಡ ಬಿಡೋಣ. ನಾನು ನಿನ್ನ ಹತ್ರ ಕಷ್ಟ ಕೊಡಬೇಡ ಅಂತ ಕೇಳಲ್ಲ, ಯಾಕಂದರೆ ಈ ಜೀವ ಇರೋದೇ ಕಷ್ಟಪಡೋದಕ್ಕೆ. ಆದರೆ ನೀನು ಕೊಡೋ ಕಷ್ಟನ ಎದುರಿಸೋದಕ್ಕೆ ನನ್ನ ಧೈರ್ಯ ಕೊಡು, ನನಗಷ್ಟೇ ಸಾಕು. ನನ್ನ ಮಗಳು ನಗುಗೆ ಎಲ್ಲ ನೋವನ್ನು ಮರೆಸೋ ಶಕ್ತಿ ಇದೆ. ಅವಳು ಯಾವಾಗಲೂ ಹೀಗೆ ನಗ್ನಗ್ತಾ ಇರೋದಕ್ಕೆ ಅವಕಾಶ ಮಾಡಿಕೊಡು. ನೀನ್ ಕೋಪ ಮಾಡಿಕೊಳ್ಳೋದ್ರಲ್ಲೂ ಅರ್ಥ ಇದೆ ಬಿಡು. ಅದ್ ಸರಿ, ಯಾವುದೋ ಅಂಗಡಿಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಂತೆ. ಹೊಟ್ಟೆಪಾಡು, ಏನೋ ಒಂದ್ ಮಾಡ್ಬೇಕಲ್ಲ. ಒಂದ್ ಕಡೆ ಮಗುನ್ ನೋಡ್ಕೊಳ್ಳೋದು ಮತ್ ಅಲ್ಲಿಗೆ ಹೋಗಿ ಕೆಲ್ಸ ಮಾಡೋದು ಕಷ್ಟ ಆಗ್ತಿಲ್ವಾ? ನನ್ ಮಗುಗೋಸ್ಕರ ಏನೇ ಕಷ್ಟ ಬಂದ್ರು ನಾನು ಎದುರಿಸ್ತೀನಿ. ಬೀದಿಲಿ ಹೋಗೋರೆಲ್ಲ ನನ್ನ ಮೇಲೆ ಅನುಕಂಪ ತೋರ್ಸೋದು ನಂಗೆ ಬೇಕಾಗಿಲ್ಲ. ಒಳಗಿರೋದು ನರಿ ಅಂತ ಬುದ್ಧಿ, ಮಾತಲ್ಲಿ ಮಾತ್ರ ಅನುಕಂಪ ತೋರಿಸೋದು. ನೀ ನನಗೆ ಬೈದರೂ ಪರವಾಗಿಲ್ಲ, ಆದರೆ ಒಂದೇ ಒಂದ್ಸಲ ನಿನಗೆ ಸಹಾಯ ಮಾಡೋದಕ್ಕೆ ಅವಕಾಶ ಮಾಡಿಕೊಡು. ನಿನಗೋಸ್ಕರ ಅಲ್ಲದೆ ಇದ್ರು ನಿನ್ನ ಮಗುಗೋಸ್ಕರನಾದರೂ ಒಪ್ಕೋ. ನಿನ್ನ ಮಗಳಿಗೆ ಒಳ್ಳೆ ಭವಿಷ್ಯ ಕೊಡಬೇಕು ಅನ್ನೋದು ಹರ್ಷನ ಕನಸಾಗಿತ್ತು. ಆ ಕನಸನ್ನ ನೆರವೇರಿಸೋದಕ್ಕೋಸ್ಕರನಾದರೂ ಪ್ಲೀಸ್ ಒಪ್ಕೋ, ಪ್ಲೀಸ್. ನಿಂಗೆ ಸ್ವಲ್ಪ ಆದರೂ ಮಾನ ಮರ್ಯಾದೆ ಅನ್ನೋದಿದ್ರೆ ನೀನು ಮತ್ತೆ ನನ್ನ ಹಿಂದೆ ಬರ್ತಾ ಇರಲಿಲ್ಲ. ನೋಡು, ನನ್ನ ಗಂಡನ ಕನಸನ್ನ ಹೇಗೆ ನನಸು ಮಾಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೋಸ್ಕರ ಅಂತ ನಿನ್ನಂಥ ಒಂದು ಸಹಾಯನ ನಾನು ಮತ್ತೆ ಪಡೆಯೋದಿಲ್ಲ. ನಿಂಗೆ ಸ್ವಲ್ಪ ಆದರೂ ಸ್ವಾಭಿಮಾನ ಅನ್ನೋದಿದ್ರೆ ಮತ್ತೆ ನಂಗೆ ತೊಂದರೆ ಕೊಡಬೇಡ. ಹಾಗಲ್ಲ ಐಶ್ವರ್ಯ, ನೀನು ಯಾಕೆ ನನ್ನ ಅರ್ಥ ಮಾಡ್ಕೋತಿಲ್ಲ? ಅರ್ಥ ಮಾಡ್ಕೊಂಡಿದ್ದಕ್ಕೋಸ್ಕರನೇ ಈ ಥರ ಮಾತಾಡ್ತಿರೋದು. ಐಶ್ವರ್ಯ, ನಾನು ಹಿಂಗೆ ಆಮೇಲೆ ಸಿಗ್ತೀನಿ. ಬಾ. ಇವ್ರನ್ನ ನೋಡಿ ಇವನ್ ಯಾಕೆ ಓಡೋದ? ಅವತ್ ನೋಡಿದ್ರೆ ಇವರು ಅವನ ನೋಡಿ ಭಯ ಪಡ್ತಿದ್ರು, ಇವತ್ತು ಇವನ್ ಭಯ ಪಡ್ತಿದ್ದಾನೆ. ಏನಿರ್ಬೋದು? ಐಶ್ವರ್ಯ ಬಾಯಿಲಿ. ಯಾಕೆ ಮಾತಾಡಿಸ್ದೆ ಹೋಗ್ತಿದ್ಯಾ? ದೇವಸ್ಥಾನಕ್ಕೆ ಬಂದಿದ್ಯಾ? ಹೌದು. ಹೇಗಿದ್ದೀರಾ? ಹ್ಞೂ, ನಾನು ಚೆನ್ನಾಗಿದ್ದೀನಿ. ಐಶ್ವರ್ಯ, ಸಂಪತ್ ಲಕ್ಷ್ಮಿ ಅಂತೂ ಮನೆಗೆ ಬರಲಿಲ್ಲ,
ನೀನಾದ್ರೂ ಒಂದು ಹೆಜ್ಜೆ ಬಂದು ಹೋಗ್ಬಾರ್ದೇನೆ. ಮನೆಯಲ್ಲಿ ಮದುವೆ ಕೆಲಸ ಅದು ಇದು ಅಂತ ತುಂಬಾನೇ ಇದೆ. ಇಲ್ಲ, ಅದು ನಾನು ಒಂದು ಅಂಗಡಿಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ, ನಂಗೆ ಬರೋಕ್ಕಾಗಲ್ಲ. ಐಶ್ವರ್ಯ, ಹಾಗೆ ಹೇಳ್ಬೇಡ ಕಣೆ. ಆ ಅಂಗಡಿನಲ್ಲಿ ಎಷ್ಟು ಸಂಬಳ ಕೊಡ್ತಾರೆ ಅಂತ ಹೇಳು, ಅದಕ್ಕಿಂತ ಜಾಸ್ತಿ ಸಂಬಳ ನಾನು ನಿನಗೆ ಕೊಡ್ತೀನಿ. ನೋಡಿ, ಇದು ಸಂಬಳದ ವಿಷಯ ಅಲ್ಲ, ನಂಬಿಕೆ ವಿಷಯ. ನಾನು ಕಷ್ಟದಲ್ಲಿ ಇರಬೇಕಾದ್ರೆ ಅವ್ರು ನಂಗೆ ಕೆಲಸ ಕೊಟ್ಟು ಸಹಾಯ ಮಾಡಿದ್ದಾರೆ, ಅವ್ರಿಗೆ ಹೇಗೆ ಮೋಸ ಮಾಡೋಕ್ಕಾಗತ್ತೆ ಹೇಳಿ? ಅದು ಹಾಗಲ್ಲ ಐಶ್ವರ್ಯ. ಏನಾಗ್ತಿದೆ ನಿನ್ಗೆ? ಅವನೇ 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 ಕೊಲೆಗಾರ, ಅವನೇ ಕೊಲೆಗಾರ. ಕೊಲೆಗಾರನ? ಅವನ ಅವನ್ ಯಾರನ್ನ ಕೊಲೆ ಮಾಡಿದಾನೆ? ಅಲ್ಲ, ನೀವು ಹೋದ ಸಲನು ಇದೇ ತರ ಹೇಳಿದ್ರಿ, ಅದೇನು ಅಂತ ಕರೆಕ್ಟ್ ಆಗಿ ಹೇಳಿ. ಅದು ಅದು ಅದ್ ನನಗ್ ನೆನ್ಪು ಆಗ್ತಿಲ್ಲ, ಆದ್ರೆ ಅವನೇ ಕೊಲೆ ಮಾಡಿರೋದು. ಹೌದು, ಅವನ್ ಸರಿ ಇಲ್ಲ. ಪ್ರಾರ್ಥನ ಬನ್ನು ಹೊಡೋಣ. ಇವ್ರು ಯಾಕೆ ಸಮರ್ಥ ನೋಡಿದ್ರೆ ಭಯ ಪಡ್ತಿದ್ದಾರೆ, ಯಾಕೆ ಕೊಲೆಗಾರ ಅಂತ ಹೇಳ್ತಿದ್ದಾರೆ? ಆ ಸಮರ್ಥು ಅಷ್ಟೆ, ಇವ್ರನ್ನ ನೋಡಿದ್ರೆ ಸಾಕು ಮರೆ ಆಗ್ತಾನೆ. ಏನಿರ್ಬಹುದು ಇದೆಲ್ಲ ನೋಡ್ತಿದ್ರೆ ಏನೋ ರಹಸ್ಯ ಇರ್ಬೋದು ಅನ್ಸ್ತಿದೆ. ಆ ರಹಸ್ಯ ಏನು? ಇಲ್ಲ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಅದೇನು ಹೇಳಿ? ಸಮರ್ಥ ಅವ್ರ ತಂದೆ ಫೋನ್ ಮಾಡಿದ್ರಮ್ಮ, ಗಂಡ ಹೆಂಡತಿ ಇಬ್ರು ಫಾರಿನ್ ಹೋಗ್ತಿದ್ದಾರಂತೆ, ಅದಕ್ಕೆ ಆದಷ್ಟು ಬೇಗ ಮಗನ ಮದುವೆ ಮುಗಿಸಿ ಸೊಸೆ ಕೈಲಿ ಎಲ್ಲ ಜವಾಬ್ದಾರಿನೂ ವಹಿಸ್ಬಿಟ್ಟು ಹೋಗ್ಬೇಕು ಅಂತಿದ್ದಾರಂತೆ. ಹಾಗಾಗಿ ನಾವು ತಡ ಮಾಡೋ ಹಾಗಿಲ್ಲ, ನಿಶ್ಚಿತಾರ್ಥ ಈ ವಾರದಲ್ಲೇ ಆಗ್ಬಿಡ್ಬೇಕು. ಹೆಚ್ಚು ಸಮಯ ಇಲ್ಲ, ಎಲ್ಲ ಕೆಲಸಗಳಿದೆ. ಅದೇನೇನು ಮಾಡಬೇಕು ಅಂತ ಸ್ವಲ್ಪ ಲಿಸ್ಟ್ ಮಾಡಮ್ಮ. ಅಯ್ಯೋ, ಹೋಗಿ ಹೋಗಿ ಆ ಕೊಲೆಗಾರಂಗೆ ಮದುವೆ ಮಾಡ್ಕೊಡೋದಕ್ಕೆ ಹೊರಟಿದ್ದೀರಲ್ಲ, ನಾನು ಏನು ಮಾಡಲಿ? ಲೀಲಾ, ನಾನು ಹೇಳಿದ್ದು ಕೇಳಿಸ್ತು ತಾನೆ, ಮತ್ತೆ ಯಾಕೆ ಸುಮ್ಮನೆ ಹೀಗೆ ಕೂತಿದ್ದೀಯಾ? ಅಲ್ಲ ರೀ, ಅವನಿಗೆ ನೀನು ಏನು ಹೇಳಬೇಕು ಅಂತಿದ್ದೀಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು, ಈ ಪರಿಸ್ಥಿತಿಯಲ್ಲಿ ನಾವು ಮದುವೆ ಬೇಡ ಅಂತ ಹೇಳೋಕ್ಕಾಗಲ್ಲ, ತಡ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಸಮರ್ಥ ಪ್ರಾರ್ಥನಾ ಇಬ್ಬರು ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ. ಈಗ ನಾವು ಮದುವೆ ಬೇಡ ಅಂದರೆ ಅವರೇ ಮದುವೆ ಆಗಿಬಿಡ್ತಾರೆ, ಅದ್ರ ಬದಲು ನಾವೇ ಮುಂದೆ ನಿಂತು ಮದುವೆ ಮಾಡೋಣ. ಆಗ ನಾವು ಕೊಟ್ಟ ಮಾತು ಉಳಿಸ್ಕೊಂಡಾಗತ್ತೆ, ಮಗಳ ಆಸೆನೂ ಈಡೇರಿಸ್ದಂಗಾಗತ್ತೆ. ಇವ್ರಿಗೆ ನನ್ನ ಆತಂಕ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಇವ್ರು ಹೇಳ್ದಾಗೆ ಅವನು ಏನು ಮಾಡೋದಕ್ಕೂ ಹಿಂಜರಿಯಲ್ಲ. ನಮ್ಮ ಪ್ರಾರ್ಥನಾ ಬೇರೆ, ಅವನನ್ನ ಇಷ್ಟಪಡ್ತಿದ್ದಾಳೆ, ಈಗ ನಾನು ಏನು ಮಾಡಲಿ? ಅಲ್ಲ, ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ನೀನು ಏನು ಮಾತಾಡದೆ ಹೀಗೆ ಕೂತ್ಬಿಟ್ರೆ ಏನಾದರೂ ಮಾತಾಡು. ಹೇಳೋದಕ್ಕೇನಿದೆ ರೀ, ನಿಮ್ಮಿಷ್ಟ ಅವಳಿಷ್ಟ ಬಂದಂಗೆ ಮಾಡಿ. ಇಲ್ಲ, ನೀನು ಒಪ್ಕೊಂಡಿದ್ದು ತುಂಬ ಒಳ್ಳೇದಾಯಿತು, ವಿಪರೀತ ಕೆಲಸ ಇದೆ, ಆಮೇಲೆ ಮಾತಾಡೋಣ. ಅದು ಏನೇನು ಕೆಲಸಗಳಾಗಬೇಕು ಅಂತ ಸ್ವಲ್ಪ ಲಿಸ್ಟ್ ಮಾಡಮ್ಮ, ನಾನು ಎಲ್ಲ ವ್ಯವಸ್ಥೆ ಮಾಡಿ ಮುಗಿಸ್ತೇನೆ ಬೇಗ. ಪ್ರಾರ್ಥನಾ ಏನಾದರೂ ಮಾತಾಡೆ, ನೀನು ಹೀಗೆ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಹಾಗೆ ಕೂತ್ಕೊಂಡ್ರೆ ಹೇಗೆ ಹೇಳು? ಚಿಂತು, ಇವತ್ತು ದೇವಸ್ಥಾನದಲ್ಲಿ ಅಮ್ಮನಿಗೆ ಐಶ್ವರ್ಯ ಸಿಕ್ಕಿದ್ಲು ಕಣೆ. ಅವಳನ್ನ ನೋಡಿದ ತಕ್ಷಣ ಎಲ್ಲ ಹಳೆ ವಿಷಯನೆಲ್ಲ ಹೇಳಿಬಿಡ್ತಾಳೋ ಅಂತ ನನಗೆ ಎಷ್ಟು ಟೆನ್ಷನ್ ಆಯಿತು ಗೊತ್ತಾ? ಆದರೆ ಅವಳಿಗೆ ಅಲ್ಲಿನ ಪರಿಸ್ಥಿತಿ ಅರ್ಥ ಆಯಿತು, ಸದ್ಯಕ್ಕೇನು ಬಾಯಿ ಬಿಡಲಿಲ್ಲ. ಆದರೆ ಅಮ್ಮ ಅವಳನ್ನ ಮನೆ ಕೆಲ್ಸಕ್ಕೆ ಬಾ ಅಂತ ಕರೆದ್ರು ಕಣೆ. ಅಕಸ್ಮಾತ್ ಅವಳನ್ನ ಮನೆಗೆ ಬಂದರೆ ಏನೇ ಮಾಡೋದು? ನನಗಂತೂ ಅದೇ ಯೋಚನೆ ಆಗೋಗಿದೆ.
ಮಕ್ಕಳ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಿ ನೀವು? ಅದೇ ಅಪ್ಪ, ದೇವಸ್ಥಾನದಲ್ಲಿ ಐಶ್ವರ್ಯ ಸಿಕ್ಕಿದ್ಲಾರ ಅದ್ರ ಬಗ್ಗೆನೆ ಮಾತಾಡ್ತಿದ್ವಿ. ಅಲ್ಲ ಪುಟ್ಟಿ, ನೀವು ಅದ್ರ ಬಗ್ಗೆ ಯಾಕೆ ಆತಂಕ ಪಡ್ತೀರಾ? ಐಶ್ವರ್ಯ ನಮ್ಮನೆ ಕೆಲ್ಸಕ್ಕೆ ಯಾಕೆ ಬರ್ತಾಳೆ ಹೇಳು? ಅದು ಅಲ್ಲದೆ ಈಗಾಗಲೇ ಅವಳು ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತಿದ್ದಾಳಮ್ಮ. ಅದು ಅಲ್ಲದೆ ಅವಳಿಗೆ ನಮ್ಮ ಮೇಲೆ ತುಂಬಾ ಕೋಪ ಇದೆ ಕಣೆ. ನಮ್ ನೆರಳು ಕಂಡ್ರೇನೆ ಉರಿದ್ ಬೀಳ್ತಾಳೆ, ಅಂಥದ್ರಲ್ಲಿ ಕೆಲ್ಸಕ್ಕೆ ಬರ್ತಾಳ ಹೇಳು? ಅಲ್ಲ ಚಂತು, ಅಕಸ್ಮಾತ್ ಅಮ್ಮ ಅವಳನ್ನ ಫೋರ್ಸ್ ಮಾಡಿ ಕರೆಸ್ಕೊಂಡ್ರೆ ಏನೇ ಮಾಡೋದು? ಅಲ್ಲ ಪುಟ್ಟಿ, ಅವಳು ಒಂದ್ ವೇಳೆ ನಮ್ಮನೆ ಕೆಲ್ಸಕ್ಕೆ ಬರೋದೇ ಆದ್ರೆ ಇಲ್ಲಿನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡೇ ಬರ್ತಾಳೆ. ಅಂದ್ರೆ ಲೀಲಾಗ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನಡ್ಕೋತಾಳೆ. ಅಪ್ಪ, ನಾವಿವಾಗ ಅಮ್ಮನ್ಗೆ ಯಾವ ರೀತಿ ನೆನ್ಪಿದೆಯೋ ಅದೇ ರೀತಿ ನಡ್ಕೋತಾ ಇದ್ದೀವಿ. ಒಂದ್ ವೇಳೆ ಐಶ್ವರ್ಯ ನಮ್ ತರ ಇರೋದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ಏನಪ್ಪ ಮಾಡೋದು? ಅದು ಅಲ್ಲದೆ ಅವಳಗೊಂದು ಮಗು ಇದೆ, ಮಗು ಜೊತೆ ಈ ಮನೆಗೆ ಬಂದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ನೀವ್ ಯೋಚನೆ ಮಾಡಿದೀರಾ? ಪುಟ್ಟಿ, ನೀವ್ ಇಷ್ಟೊಂದು ಯೋಚನೆ ಮಾಡಿ ತಲೆ ಕೆಡ್ಸ್ಕೊಳ್ಳೋ ವಿಷಯನೇ ಅಲ್ಲ. ಯಾಕಂದ್ರೆ ಐಶ್ವರ್ಯ ಯಾವುದೇ ಕಾರಣಕ್ಕೂ ನಮ್ಮ ಮನೆ ಕೆಲ್ಸಕ್ಕೆ ಬರೋದೇ ಇಲ್ಲ. ಆ ಯೋಚನೆ ಬಿಟ್ಬಿಡು. ಅಪ್ಪ, ಅಕಸ್ಮಾತ್ ಅವಳನ್ನ ಮನೆಗೆ ಬಂದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿ. ಮಗಳೇ, ಐಶ್ವರ್ಯ ತುಂಬಾನೇ ಸ್ವಾಭಿಮಾನಿ, ಅದು ಅಲ್ಲದೆ ಅವಳಿಗೆ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ. ಹಾಗಾಗಿ ಅವಳು ನಮ್ಮ ಮನೆ ಕೆಲ್ಸಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ನೀನ್ ಹೇಳ್ದಾಗೆ ಅವಳು ನಮ್ಮ ಮನೆ ಕೆಲ್ಸಕ್ಕೆ ಬಂದ್ಲು ಅಂತ ಇಟ್ಕೋ. ಲೀಲಾ ತೊಂದರೆ ಆಗದಿರೋ ಹಾಗೆ ನಾವೇ ಒಂದು ದಾರಿ ಹುಡ್ಕೋಣ ಬಿಡು. ಹಾಗಾದಾಗ ನೋಡೋಣಮ್ಮ, ಈಗಲೇ ಯಾಕೆ ತಲೆ ಕೆಡ್ಸ್ಕೋತಿದ್ಯಾ ನೀನು? ಹೌದು ಪ್ರಾರ್ಥನಾ, ಅವಳು ಖಂಡಿತ ಇಲ್ಲಿ ಕೆಲ್ಸಕ್ಕೆ ಬರೋದಿಲ್ಲ. ನೀನು ನೆಮ್ಮದಿಯಾಗಿರು. ಅಂದ್ರೆ ಅವಳು ಬರಲ್ಲ ಅಂತ ನೀವು ಹೇಳ್ತಿದ್ದೀರಾ? ಇಲ್ಲ ಪ್ರಾರ್ಥನಾ, ಅವಳು ಖಂಡಿತ ಬರೋದಿಲ್ಲ. ಅವಳು ನಮ್ಮ ಮುಂದೆ ಚೆನ್ನಾಗಿ ಬದುಕಬೇಕು ಅಂತ ಹಠದಲ್ಲಿದ್ದಾಳೆ. ಅಲ್ಲ ಕಣೆ, ನೀನು ಭಾವ ಅವಳಿಗೆ ಸಹಾಯ ಮಾಡಕ್ಕೆ ಹೋದಾಗ ಸಹಾಯ ಬೇಡ ಅಂತ ನಿಮ್ಗೆ ಅವಮಾನ ಮಾಡಿ ಕಳಿಸ್ದವಳು. ಅಂಥದ್ರಲ್ಲಿ ಅವಳು ಹಳೆದೆಲ್ಲ ಮರಿತಾಳ? ಮತ್ತೆ ಇಲ್ಲಿಗೆ ಬಂದು ಕೆಲಸ ಮಾಡ್ತಾಳ? ಸಾಧ್ಯನೇ ಇಲ್ಲ. ಒಟ್ಟಿನಲ್ಲಿ ಏನು ತೊಂದರೆ ಆಗದೆ ಇದ್ರೆ ಅಷ್ಟೇ ಸಾಕು ಕಣೆ. ಸರಿ ಸರಿ, ಗೊತ್ತಾಯ್ತು, ನೀವು ಹೋಗಿ ಮಲ್ಕೊಳ್ಳಿ, ನಾನು ಹಿತ್ತಲು ಬಾಗಿಲು ಹಾಕೊಂಡು ಬರ್ತೀನಿ. ಲೇ, ಇನ್ನೂ ಏನೇ ಯೋಚನೆ ಮಾಡ್ತಿದ್ಯಾ? ನಡಿ, ಹೋಗಿ ಮಲ್ಗಣ. ಮಿಲನ 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 ಮಿಲನ. ಪ್ರಾರ್ಥನಾ, ಯಾರೋ ಬಂದಿದ್ದಾರೆ, ಒಂಚೂರು ಬಾಗಿಲು ತೆಗೆ. ಮಾ, ನಂಗೆ ತುಂಬಾ ನಿದ್ದೆ ಬರ್ತಿದೆ, ನೀನೇ ಯಾರು ಅಂತ ನೋಡ್ಬಾರ್ದ? ಲೇ, ನಾನು ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಹೋಗಿ ಬಾಗಿಲು ತೆಗೆ. ಮಾ, ನೀನೇ ಗ್ಯಾಸ್ ಆಫ್ ಮಾಡಿ ಯಾರು ಅಂತ ನೋಡು, ನನಗೆ ತುಂಬಾ ನಿದ್ದೆ ಬರ್ತಿದೆ. ಅದೇನು ಹುಡುಗಿರೋ ಏನೋ, ಎಷ್ಟೊತ್ತಾದ್ರೂ ಎದ್ದೇಳಲ್ಲ ಅಂತಾರೆ. ನಾನೇನಾದ್ರು ನಮ್ಮ ಮನೆಯಲ್ಲಿ ಇಷ್ಟೋ ತನಕ ಮಲಗಿದ್ರೆ ನಮ್ಮಮ್ಮ ನನಗೆ ತಣ್ಣೀರು ಎರಚಿ ಎಬ್ಸವಳು. ಅದೇನು ಹೆಣ್ಮಕ್ಳು ಏನೋ, ಸೂರ್ಯ ಹುಟ್ಟಿದ್ರು ಇನ್ನೂ ಮಲ್ಕೊಂಡೇ ಇರ್ತಾರೆ. ಗಂಟನ ಮನೆಗೆ ಹೋಗಿ ಅದೇನು ಸಂಸಾರ ಮಾಡ್ತಾರೋ ಇವ್ರುಗಳು. ಐಶ್ವರ್ಯ, ನೀನಾ? ನಿನ್ ಕೆಲ್ಸಕ್ಕೆ ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಸದ್ಯ ಬೇಗನೆ ಬಂದ್ಯಲ್ಲ, ಬಾ ಒಳಗೆ. ನಾನು ನಿಮ್ಮ ಮನೆ ಕೆಲ್ಸಕ್ಕೆ ಬಂದಿಲ್ಲ, ನಿಮ್ಮ ಮನೆಯವರೆಲ್ಲ ನಿಮ್ ಮಾಡ್ತಿರೋ ಮೋಸದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ಮೋಸನ? ನಮ್ಮನೆಯವರು ನನಗ್ ಮೋಸ ಮಾಡ್ತಾರ? ನಿಂಗೆ ಏನಾದ್ರು ತಲೆ ಕೆಟ್ಟಿದ್ಯಾ ಐಶ್ವರ್ಯ? ತಲೆ ಕೆಟ್ಟಿರೋದು ನನ್ಗಲ್ಲ, ನಿಮ್ಗೆ. ಅದಕ್ಕೆ ಮನೆ ಬಿಟ್ಟು ಹೋಗಿ ಈಗ ಬಂದಿರೋದು, ಅದು ಅರೆ ಬರೆ ಜ್ಞಾನದಲ್ಲಿ.